ನೀವು ನೋಡ್ತಾ ಇದ್ದೀರಿ A9 ನ್ಯೂಸ್, ನಾನು ಅಮೀನ್ ಸೇಖ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೇತೃತ್ವದಲ್ಲಿ ನಾಳೆ ಜನಪರ ಉತ್ಸವ ನಡೆಯಲಿದೆ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಬಿ ನಾಗರಾಜ್ ಅವರು ಹೇಳಿದರು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಳೆ ಸಂಜೆ 6 ಗಂಟೆಗೆ ಆನಂದ್ ಮಾಲ್ನಲ್ಲಿ ಜನಪರ ಉತ್ಸವ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೂ ಮೊದಲು ಸಿದ್ದೇಶ್ವರ ದೇವಸ್ಥಾನದಿಂದ ಆನಂದ್ ಮಾಲ್ವರೆಗೂ ಕಲಾತಂಡಗಳಿಂದ ಲಂಬಾಣಿ ಕುಣಿತ, ಹಗಲು ವೇಷ, ಗೊಂಬೆ ಕುಣಿತ ಸೇರಿದಂತೆ ವಿವಿಧ ಸಂಸ್ಕೃತಿಗಳ ಅನಾವರಣ ನಡೆಯಲಿದ್ದು, ತದನಂತರ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ರಾಜಕೀಯ ನಾಯಕರು ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಪ್ರತಿ ವರ್ಷವೂ ವಿಶೇಷ ಘಟಕ ಯೋಜನೆಯಡಿ ಜನಪರ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಕಳೆದ 2 ವರ್ಷಗಳಿಂದ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ವರ್ಷದಿಂದ ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಸಹ ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಾವು ವಿಜಯಪುರ ನಗರದಲ್ಲಿ ಇದೇ 24/9/2022 ವಿಜಯಪುರ ನಗರದ ಆನಂದ್ ಮಹಲಿನ ಆವರಣದಲ್ಲಿ ಈ ಜನಪರ ಉತ್ಸವ ಕಾರ್ಯಕ್ರಮದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಜನಪದ ಕಲಾವಿದರು ಮತ್ತು ಪರಿಶಿಷ್ಟ ಜಾತಿಗೆ ಸೇರಿರುವಂತಹ ಕಲಾವಿದರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಇಲಾಖೆಯು ನಿರಂತರವಾಗಿ ಪ್ರತಿ ವರ್ಷವೂ ಜನಪರ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ ನಾಳೆ ಮೊದಲಿಗೆ ಸಂಜೆ 4:30 ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಮೂಲಕ ಮೆರವಣಿಗೆ ಹೊರಡಲಿದ್ದು, ಅದಾದ ನಂತರ ಗಾಂಧಿ ಚೌಕಿಗೆ ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್, ಕನಕ ವೃತ್ತಕ್ಕೆ ಹೋಗಲ್ಲ, ಅಂಬೇಡ್ಕರ್ ಸರ್ಕಲ್ನಿಂದ ಆನಂದ್ ಮಹಲ್ ಆವರಣಕ್ಕೆ ವೇದಿಕೆಗೆ ಮೆರವಣಿಗೆ ಆಗಲಿದೆ. ಈ ಮೆರವಣಿಗೆಯಲ್ಲಿ ಒಟ್ಟು 10 ಕಲಾ ತಂಡಗಳು ಭಾಗವಹಿಸಲಿದ್ದಾವೆ. ಒಟ್ಟು 98 ಜನ ಕಲಾವಿದರು ಮೆರವಣಿಗೆ ಇರ್ತಾರೆ. ಲಂಬಾಣಿ ವೃತ್ತ, ತಾಷಾರಂಡೋಲ್, ಪೂಜಾ ಕುಣಿತ, ಜಗ್ಗಲಿಗೆ, ಕಹಳೆ ವಾದನ, ಹಗಲು ವೇಷಗಾರಿಕೆ, ಮರಗಾಲ್ ಕುಣಿತ, ಹಲಿಗೆ ಮೇಳ, ಗೊಂಬೆ ಕುಣಿತ ಮತ್ತು ವಿಶೇಷವಾಗಿ ಮಹಿಳಾ ಉರುಮೆ ವಾದ್ಯ ತಂಡಗಳು ಭಾಗವಹಿಸಲಿವೆ. ಒಳ್ಳೆ ಸುದ್ದಿಗಾಗಿ ನೋಡ್ತಾ ಇರ್ರಿ A9 ನ್ಯೂಸ್ ಬಿಜಾಪುರ್.